ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಭಾನುವಾರ ಒಂದಷ್ಟು, ಪ್ರತಿ ಭಾನುವಾರದ ಹಾಗೆ ಇನ್ನೊಂದು ಭಾನುವಾರ ತೆರೆದುಕೊಳ್ತಾ ಇದೆ. ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡಿಸುವಂಥ ಪ್ರಯತ್ನಕ್ಕೆ ಇವತ್ತು ಕೈ ಹಾಕ್ತಿದ್ದೀನಿ. ಐ ಥಿಂಕ್ ನಾನು ಯಶಸ್ವಿನೂ ಆಗ್ತೀನಿ ಅಂತ ಗೊತ್ತಾಗುತ್ತೆ. ಬಿಕಾಸ್ ನನ್ನ ಜೊತೆ ಇರುವಂಥ ಪರ್ಸನಾಲಿಟಿ ಅಂಥವರು, ಅವರಿಂದ ಎಲ್ಲ ಮಾಹಿತಿಯನ್ನು ಕೊಡಿಸುವ ಪ್ರಯತ್ನ. ಜೀವನದಲ್ಲಿ ಯಾವಾಗಲೂ ಕನಸು ಏನಪ್ಪ ಅಂದರೆ ಒಳ್ಳೆ ಕೆಲಸ ಕೆಲಸಕ್ಕೆ ಸೇರ್ಕೋಬೇಕು, ಒಳ್ಳೆ ಹಣ ದುಡಿಬೇಕು, ನಾವು ಚೆನ್ನಾಗಿರಬೇಕು, ನಮ್ಮನ್ನು ನಂಬ್ಕೊಂಡ್ರನ್ನ ಚೆನ್ನಾಗಿ ಸಾಕಬೇಕು. ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ನಾವು ಯಾವಾಗಲೂ ಮಾತಾಡ್ತೀವಲ್ಲ ಉತ್ತಮ ಭವಿಷ್ಯ, ಉಜ್ವಲ ಭವಿಷ್ಯ ಅಂತೆಲ್ಲ ಮಾತಾಡ್ತಿರ್ತೀವಿ. ಇದೆಲ್ಲ ಯಾವಾಗ ಸಾಕಾರ ಆಗುತ್ತೆ ಅಂದಾಗ, ನಾವು ಎಲ್ಲಿ ಓದ್ತೀವಿ, ಎಲ್ಲಿ ನಮಗೆ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ನಾವು ಮುಂಬರುವ ದಿವಸದಲ್ಲಿ ಹೆಜ್ಜೆಗಳನ್ನು ಹೇಗೆ ಇಟ್ಟು ಯಶಸ್ಸನ್ನು ಸಾಧಿಸ್ತೀವಿ ಅಂತ, ಅದಕ್ಕೊಂದು ಪ್ಲಾಟ್ಫಾರ್ಮ್ ಬೇಕಲ್ಲ. ಆ ಪ್ಲಾಟ್ಫಾರ್ಮ್ ಹಾಕಿಕೊಡುವಲ್ಲಿ ಮಹತ್ತರ ಪಾತ್ರ ವಹಿಸಿರುವಂಥ ಒಂದು ಪ್ರತಿಷ್ಠಿತ ಕಾಲೇಜಿನ ಪ್ರಿನ್ಸಿಪಾಲ್ ಇವತ್ತು ನನ್ನ ಜೊತೆ ಕೂತಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಶ್ರೀ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಇದರ ರೂವಾರಿಗಳು ಅಂದರೆ ಪ್ರಿನ್ಸಿಪಾಲ್ ಡಾಕ್ಟರ್ ಎಸ್ ಜಿ ಗೋಪಾಲ್ ಕೃಷ್ಣ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್. ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ, ಹೌ ಆರ್ ಯು ಸರ್? ಫೈನ್ ಸರ್, ಐ ಆಮ್ ಫೈನ್. ಫ್ಯಾಂಟಾಸ್ಟಿಕ್. ಮಕ್ಕಳಿಗೆ ಯಾವಾಗಲೂ ಅಷ್ಟೇ, ನಮಗೆ ಟೀಚ್ ಮಾಡೋರು, ನಮಗೆ ಮಾರ್ಗದರ್ಶನ ಮಾಡೋರು ಫೈನ್ ಆಗಿದ್ರೆ ನಾವು ಫೈನ್ ಆಗ್ತೀವಿ ಅಂತ. ನಾವು ಮಕ್ಕಳ ಜೊತೆ ಇರುವಾಗ ನಾವು ಹೆಂಗಾಗೇ ಇರಬೇಕು. ಓಕೆ, ಮಕ್ಕಳ ಥರನೇ ನಾವು ಹೆಂಗಾಗಿದ್ರೆ ಜಾಸ್ತಿ ಕೆಲಸ ಮಾಡ್ಬೋದು ಇನ್ನು. ಫ್ಯಾಂಟಾಸ್ಟಿಕ್. ಸಾಮಾನ್ಯವಾಗಿ ಯಾರೇ ನಾವು ಬೆಂಗಳೂರಿನಿಂದ ಹೈದರಾಬಾದ್ ಹೈವೇಗೆ ಹೋಗ್ಬೇಕಾದ್ರೆ ಒಂದ್ಸರಿ ತಿರುಗಿ ನೋಡಿದ್ರೆ ದೊಡ್ಡದ ಕಾಣುತ್ತೆ. 400,000 ಸ್ಕ್ವೇರ್ ಫೀಟ್ ಇರುವಂತಹ ಒಂದು ವಿಶಾಲವಾದಂತ ಇನ್ಸ್ಟಿಟ್ಯೂಟ್ ಕಾಣುತ್ತೆ. ಅದರ ಹೆಸರು ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ. ಹೊರಗಡೆಯಿಂದ ತುಂಬಾ ಜನ ನೋಡ್ತಿರ್ತೀವಿ ನಾವು ಸರ್, ಒಳಗಡೆ ಏನಿದೆ ಅಂತ ಕುತೂಹಲ ನಮ್ಗೆ ಯಾವಾಗ್ಲೂ, ಏನಿದೆ ನಾಗಾರ್ಜುನ ಒಳಗಡೆ? ನಮ್ಮ ಕಾಲೇಜನ್ನ ಸ್ಥಾಪನೆ ಮಾಡಿದ್ದು ಶ್ರೀ ಜೆ ವಿ ರಂಗರಾಜು ಅಂತ ಹೇಳಿ, ಅವರು ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿಯ ಡೈರೆಕ್ಟರ್ ಅವರು. 2001 ಈ ಕಾಲೇಜು ಪ್ರಾರಂಭ ಆಯಿತು. ಈಗ 17 ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಕಾಲೇಜಲ್ಲಿ. ನಮ್ಮಲ್ಲಿ 5 ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಗಳಿದೆ, 5 PG ಪ್ರೋಗ್ರಾಮ್ ಇದೆ, ಮತ್ತೊಂದು MBA ಪ್ರೋಗ್ರಾಮ್ ಇದೆ, 8 PhD ಪ್ರೋಗ್ರಾಮ್ ಇದೆ. ಓಕೆ, ನಮ್ಮ ಕಾಲೇಜಿನ ವಿಶೇಷತೆ ಏನು ಅಂದರೆ, ನಮ್ಮ ಕಾಲೇಜು ಒಂದು ಅಟಾನಮಸ್ ಕಾಲೇಜು. ಈ ಅಟಾನಮಸ್ ಕಾಲೇಜ್ ಅನ್ನೋದನ್ನೇ ಒಂದು ಭಾಳ ಒಂದು ವಿಶೇಷ. 220 ಕಾಲೇಜ್ ಇದೆ VTUನಲ್ಲಿ, ಅದರಲ್ಲಿ ಕೇವಲ 20 ಕಾಲೇಜ್ಗಳು ಮಾತ್ರ ಅಟಾನಮಸ್ ಆಗಿರೋದು. ಏನು ಡಿಫ್ರೆನ್ಸ್ VTU ಮತ್ತು ಡೀಮ್ಡ್ ಯೂನಿವರ್ಸಿಟಿಗಿಂತ ಅಟಾನಮಸ್ ಏನದು? ಹಾಂ, ಡೀಮ್ಡ್ ಯೂನಿವರ್ಸಿಟಿ ಅಂದರೆ UGCಯಿಂದ ಒಂದು ಸ್ಟೇಟಸ್ನ ತಗೊಳ್ತಾರೆ. ಅಂಡರ್ ಸೆಕ್ಷನ್ 3 ಡೀಮ್ಡ್ ಯೂನಿವರ್ಸಿಟಿ ಅಂತ ಒಂದು ಸ್ಟೇಟಸ್ನ ತಗೊಳ್ಳೋದು. ಅಲ್ಲಿ ಡಿಗ್ರಿನ ಅವರೇ ಕೊಡ್ತಾರೆ, ಆ ಡಿಗ್ರಿಲಿ ಪ್ರಿಂಟ್ ಆಗೋದು ಅವರ ಇನ್ಸ್ಟಿಟ್ಯೂಟಿನ ಹೆಸರು. ಟ್ರೂ. ನಮ್ದು ಅಟಾನಮಸ್ ಕಾಲೇಜಲ್ಲಿ ಏನಾಗುತ್ತೆ ಅಂದರೆ, ನಾವು ಏನೇ ಪ್ರೋಗ್ರಾಮ್ ಮಾಡಿದ್ರು ನಮ್ಮ ಡಿಗ್ರಿ ಕೊಡೋದು VTUನವರು. VTU ಒಂದು ವರ್ಲ್ಡ್ ವೈಡ್ ರೆಕಗ್ನೈಸ್ಡ್ ಆದಂಥ ಯೂನಿವರ್ಸಿಟಿ. 1998 ಶುರುವಾಗಿದ್ದು 20 ಈಗ ಕಂಪ್ಲೀಟ್ ಆಗ್ತಾ ಇದೆ. ಹೌದು, ಎಲ್ಲ ಕಡೆಯೂ VTU ಗ್ರ್ಯಾಜುಯೇಟ್ಸ್ಗಳಿದ್ದಾರೆ, ಒಳ್ಳೆ ಹೆಸರು ಮಾಡಿದೆ VTU. ಹಾಗಾಗಿ ನಮ್ಮ ಕಾಲೇಜಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಡಿಗ್ರಿ ಕೊಡೋದು VTU, ಆದ್ದರಿಂದ ವರ್ಲ್ಡ್ ವೈಡ್ ಅವರ ಡಿಗ್ರಿ ರೆಕಗ್ನೈಸ್ ಆಗಿರುತ್ತೆ. ನನ್ನ ಸ್ಟ್ರೈಟ್ ಮತ್ತು ಶಾರ್ಟ್ ಕ್ವೆಶ್ಚನ್, ಹಾಂ, ವೈ ನಾಗಾರ್ಜುನ? ನಾಗಾರ್ಜುನದಲ್ಲಿ ಎಲ್ಲ ರೀತಿಯ ಅಕ್ರೆಡಿಟೇಷನ್ಗಳು ಇದೆ ನಮ್ಮದು. ನ್ಯಾಕ್ A-grade ಅಕ್ರೆಡಿಟೇಷನ್ ಮಾಡಿಸ್ಕೊಂಡಿದ್ದೀವಿ, NBA ಅಕ್ರೆಡಿಟೇಷನ್ ಇದೆ, UGCದು ಅಪ್ರೂವಲ್ ಇದೆ, AICTದು ಅಪ್ರೂವಲ್ ಇದೆ. ಇಷ್ಟೆಲ್ಲ ಇದ್ದು ನಮ್ಮಲ್ಲಿ ಏನಂದರೆ, ನಾವು ಇಂಡಸ್ಟ್ರಿ ರಿಲೇಟೆಡ್ ಕೋರ್ಸ್ಗಳನ್ನು ಇಂಡಸ್ಟ್ರಿನವ್ರ ಹತ್ರನೇ ಮಾಡಿಸ್ತೀವಿ. ಹಾಂ, ಇದೊಂದು ವಿಶೇಷತೆ, ಇದು ಹೆಚ್ಚಿನ ಕಡೆ ಮಾಡಲ್ಲ. ಅಂದರೆ ಅಟಾನಮಸ್ಸಲ್ಲಿ ಇರುವಂಥ ಒಂದು ವಿಶೇಷತೆ ಏನಂದರೆ, ಕರಿಕ್ಯುಲಮ್ ಡಿಸೈನ್ ಏನಿದೆ, ನಾವು ಸಿಲಬಸ್ ಏನು ಮಾಡ್ತೀವಿ ಆ ಸಿಲಬಸ್ಸನ್ನು ನಾವೇ ಮಾಡ್ಬೋದು. ಯಾಕೆ ಈ ಸಿಲಬಸ್ ಇನ್ ಇಂಪಾರ್ಟೆನ್ಸು ಅಂತಂದರೆ, ಒಂದು ಸೆಂಟೆನ್ಸಲ್ಲಿ ಹೇಳ್ತೀನಿ. ಈಗ VTUನಲ್ಲಿ ಏನಾಗುತ್ತೆ ಅಂದರೆ, 4 ಒಂದು ಸರಿ ಸಿಲಬಸ್ ರಿವಿಷನ್ ಮಾಡ್ತಾರೆ. ಕರೆಕ್ಟ್. ಆದರೆ ಇಂಡಸ್ಟ್ರಿನಲ್ಲಿ ಟೆಕ್ನಾಲಜಿ ಭಾಳ ಫಾಸ್ಟಾಗಿ ಮುಂದೋಗ್ತಾ ಇರುತ್ತೆ. ಎವ್ರಿ ಮಂತ್, ಎವ್ರಿ 3 6 ಮಂತ್ಸಿಗೆ ಟೆಕ್ನಾಲಜಿ ಚೇಂಜ್ ಆಗ್ತಾ ಇರುತ್ತೆ. ಆ ಟೆಕ್ನಾಲಜಿನ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಲಿಲ್ಲ ಅಂತಂದರೆ, ನಮ್ಮ ವಿದ್ಯಾರ್ಥಿಗಳು ಇಂಡಸ್ಟ್ರಿಗೆ ಮ್ಯಾಚ್ ಆಗಲ್ಲ. ಇದು ಡಿಫ್ರೆನ್ಸ್. ಅಪ್ಡೇಟ್ ಆಗಲೇಬೇಕು, ಅಪ್ಡೇಟ್ ಆಗ್ತಾನೆ ಇರಬೇಕು. ಹಂಗಾಗಿ ನಮ್ಮಲ್ಲಿ ಏನಾಗುತ್ತೆ, ಸಿಲಬಸ್ ಅಪ್ಡೇಟು ಎವ್ರಿ ಇಯರ್ ಸಿಲಬಸ್ ಅಪ್ಡೇಟ್ ಮಾಡ್ತೀವಿ. ಒಂದು, ಎರಡನೇದಾಗಿ ನಾವು ಇಂಡಸ್ಟ್ರಿನವ್ರನ್ನೇ ಕರೆಸ್ಬಿಟ್ಟು ಅವ್ರ ಕೈಲೇ ಸಿಲಬಸ್ ಮಾಡಿಸಿ, ಅವ್ರ ಕೈಲಿ ಪಾಠ ಮಾಡಿಸಿ, ಅವ್ರ ಕೈಲೇನೆ ಇವ್ಯಾಲ್ಯೇಷನ್ ಮಾಡಿಸ್ತೀವಿ. ಇದು ಇನ್ನೊಂದು ವಿಶೇಷತೆ. ನಾವು ಕೆಲವು ಸಂಸ್ಥೆಗಳ ಜೊತೆ ಕೂಡ ಟೈಅಪ್ ಆಗಿದ್ದೀವಿ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂತ ಇದೆ. ಆ ಒಂದು ಅಸೋಸಿಯೇಷನ್ನಲ್ಲಿ ತುಂಬ ಸೀನಿಯರ್ ಸಿವಿಲ್ ಇಂಜಿನಿಯರ್ಸ್ಗಳಿದ್ದಾರೆ. ಅವರು ಬಂದು 3rd, 4th, 5th ಸೆಮಿಸ್ಟರ್ಲೆಲ್ಲ ಒಂದು ಸಬ್ಜೆಕ್ಟ್ನ ಅವ್ರು ಪಾಠ ಮಾಡ್ತಾರೆ ಬಂದು. ಏನು ಮೆಥಡಾಲಜಿ ಏನು ಯೂಸ್ ಮಾಡ್ತೀರಿ ಅಂದರೆ, ಫ್ರೇಮಿಂಗ್ ಆಫ್ ದ ಸಿಲಬಸ್ಸಲ್ಲಿ ಏನು ಯೂಸ್ ಮಾಡ್ತೀರಿ? ಫ್ರೇಮಿಂಗ್ ಆಫ್ ದಿ ಸಿಲಬಸ್ಸಲ್ಲಿ ಏನಾಗುತ್ತೆ ಅಂದರೆ, ಬರೀ ನಾವು ಅಕಾಡೆಮಿಷಿಯನ್ಸ್ ಕೂತ್ಕೊಂಡು ನಾವು ಸಿಲಬಸ್ನ ಮಾಡಲ್ಲ. ನಮ್ಮಲ್ಲಿ ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ
ಏನು ಹೇಳ್ತೀವಿ, ಎಲ್ಲರನ್ನೂ ನಾವು ಇನ್ವಾಲ್ವ್ ಮಾಡಿ ನಾವು ಸಿಲೆಬಸ್ ಮಾಡ್ತೀವಿ. ಒಂದು ಇಂಡಸ್ಟ್ರಿ, ಇಂಡಸ್ಟ್ರಿನವ್ರನ್ನ ಇನ್ವಾಲ್ವ್ ಮಾಡ್ತೀವಿ, ಇಂಡಸ್ಟ್ರಿ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಎರಡನೇದಾಗಿ ನಮ್ಮ ಅಲ್ಯೂಮಿನಿ ಸ್ಟೂಡೆಂಟ್ಸ್ಗಳು, ಅವ್ರು ಇವಾಗ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿರ್ತಾರೆ, ಅವ್ರು ಇಲ್ಲಿ ಓದ್ಕೊಂಡು ಹೋದವರಾದ್ರಿಂದ ಅವ್ರು ಹೇಳಕ್ಕೆ ಅವರಿಗೆ ಕೆಪಾಸಿಟಿ ಇರುತ್ತೆ, ಏನು ಡಿಫ್ರೆನ್ಸ್ ಇದೆ, ಏನು ಗ್ಯಾಪ್ ಇದೆ ಅಂತ ಹೇಳೋದಕ್ಕೆ. ಹಾಗಾಗಿ ಅಲ್ಯೂಮಿನಿ ಅವ್ರನ್ನ ಇನ್ವಾಲ್ವ್ ಮಾಡ್ತೀವಿ. ನಾವು ಮೂರನೇದಾಗಿ ನಾವು ಅಕಾಡೆಮಿಷಿಯನ್ಸ್ಗಳೆಲ್ಲರೂ ಇನ್ವಾಲ್ವ್ ಆಗ್ತೀವಿ. ನಾಲ್ಕನೇದಾಗಿ ಈಗಿರುವಂತಹ ಸ್ಟೂಡೆಂಟ್ಸ್ಗಳು ಅವರೂ ಇನ್ವಾಲ್ವ್ ಮಾಡ್ತೀವಿ. ಸ್ಟ್ರೆಂತ್ ಏನು ಸರ್ ಸ್ಟೂಡೆಂಟ್? ನಮ್ದು 3,000 ಸ್ಟೂಡೆಂಟ್ಸ್ಗಳಿದ್ದಾರೆ ನಮ್ಮ ಕ್ಯಾಂಪಸ್ ಅಲ್ಲಿ. ಯಾವಾಗ್ಲೂ ಒಂದು ಅನ್ಸೋದು ಸರ್, ಓದಕ್ ಮಕ್ಕಳು ಬರ್ತಾರೆ ನಿಜ, ಆದ್ರೆ ನೀವು ಬರೀ ಮಕ್ಕಳನ್ನ ಬರೀ ಓದೋದು ಅಂತ ಅಷ್ಟೇ ನೋಡಲ್ಲ, ಓವರ್ಆಲ್ ಪರ್ಸನಾಲಿಟಿ ನೋಡ್ತೀರಾ. ಹೌದು. ಸೊ ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು, ಇನ್ಸೈಡ್ ದ ಕ್ಯಾಂಪಸ್ ನಾಗಾರ್ಜುನ ಕಾಲೇಜಿನ ಒಳಗಡೆ ಏನೇನು ಆಕ್ಟಿವಿಟೀಸ್ ನಡೆಯುತ್ತೆ? ನಮ್ಮಲ್ಲಿ 3 ಲೆವೆಲ್ಲಿನ ಎಲೆಕ್ಟಿವ್ಸ್ ಇದೆ, ಇದು ಬಹಳ ವಿಶೇಷ. ಒಂದು ಇಂಜಿನಿಯರಿಂಗ್ ಎಲೆಕ್ಟಿವ್ ಅಂತ ಕೊಡ್ತೀವಿ, ಒಂದು ಫೌಂಡೇಶನ್ ಎಲೆಕ್ಟಿವ್ ಅಂತ ಕೊಡ್ತೀವಿ, ಇನ್ನೊಂದು ಓಪನ್ ಎಲೆಕ್ಟಿವ್ ಅಂತ ಕೊಡ್ತೀವಿ. ಈ ಓಪನ್ ಎಲೆಕ್ಟಿವ್ನ ವಿಶೇಷತೆ ಏನು ಅಂದರೆ, ಓಪನ್ ಎಲೆಕ್ಟಿವ್ ಅಲ್ಲಿ ನಾವು ಕೊಟ್ಟಿರುವಂತಹ ಸಬ್ಜೆಕ್ಟ್ಸ್ಗಳು ಏನೇನು ಅಂದರೆ, ಒಂದು ಮ್ಯೂಸಿಕ್ಕು, ಡಾನ್ಸು, ಯೋಗ ಆ್ಯಂಡ್ ಮೆಡಿಟೇಷನ್ನು, ಮಾರ್ಷಲ್ ಆರ್ಟ್ಸು, ಫೋಟೋಗ್ರಫಿ, ಇದೆಲ್ಲದು ಓಪನ್ ಎಲೆಕ್ಟಿವ್ಸ್ ಕೊಡ್ತೀವಿ. ಇದರಲ್ಲಿ ಏನಂದ್ರೆ ಮ್ಯಾನ್ ಮೇಕಿಂಗ್ ಎಜುಕೇಷನ್ ಅಂತ ನಮ್ಮ ಉದ್ದೇಶ. ವೆರಿ ಇಂಟ್ರೆಸ್ಟಿಂಗ್. ಹಾ, ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ಗಳ ಜೊತೆನಲ್ಲಿ ಯಾವ ವಿದ್ಯಾರ್ಥಿಗೆ ಯಾವ ಏರಿಯಾದಲ್ಲಿ ಇಂಟ್ರೆಸ್ಟ್ ಇದೆ, ಆ ಇಂಟ್ರೆಸ್ಟೆಡ್ ಟಾಪಿಕ್ನ ಅವರು ಪರ್ಸ್ಯೂ ಮಾಡ್ಬೇಕನ್ನೋದಕ್ಕೋಸ್ಕರ ಈ ಎಲೆಕ್ಟಿವ್ಸ್ ನ ಕೊಟ್ಟಿರೋದು. ಇದರಲ್ಲಿ ಏನಾಗುತ್ತೆ ಅಂದ್ರೆ ಓವರ್ಆಲ್ ಪರ್ಸನಾಲಿಟಿ ಬಿಲ್ಡಪ್ ಆಗುತ್ತೆ. ಒಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ, ನಮ್ಮಲ್ಲಿ ಒಬ್ಬ ಹುಡುಗ ಫೋಟೋಗ್ರಫಿನ ಎಲೆಕ್ಟಿವ್ ಆಗಿ ತಗೊಂಡವನು, ಅವನು ಅವನದ್ದೇ ಈಗ ಪ್ರೊಫೆಷನಲ್ ಫೋಟೋಗ್ರಾಫರ್ ಆಗಿ ಹೋಗ್ತಾನೆ ಎಲ್ಲ ಕಡೆಗೂ, ಫಂಕ್ಷನ್ಸ್ಗಳಿಗೆ, ಕಂಪನಿ ಪ್ರಾಡಕ್ಟ್ಸ್ಗಳ ಅಡ್ವರ್ಟೈಸ್ಮೆಂಟ್ಗಳಿಗೆ ಎಲ್ಲದಕ್ಕೂ ಅವನು ಫೋಟೋಗ್ರಫಿಗೆ ಹೋಗಿ ಅವನದೇ ಆದಂಥ ಒಂದು ಕ್ವಿಡ್ ಕಾರನ್ನು ಅವನು ಪರ್ಚೇಸ್ ಮಾಡ್ದ, ತಂದೆ ಹತ್ರ ಒಂದು ಪೈಸನು ಕೇಳಲಿಲ್ಲ. ಇದು ಅವನ ಪ್ಯಾಷನ್ನ ಪರ್ಸ್ಯೂ ಮಾಡೋದ್ರ ಜೊತೆ ಪ್ರೊಫೆಷನ್ ಇದೆ, ಜೊತೆಗೆ ಪ್ಯಾಷನ್ ಪರ್ಸ್ಯೂ ಮಾಡಿದ್ದಾನೆ. ಅವನಿಗೆ ಇಂಟ್ರೆಸ್ಟ್ ಫೋಟೋಗ್ರಫಿನಲ್ಲಿ. ಇಂಥ ವಿದ್ಯಾರ್ಥಿಗಳು ಕೇಳ್ಕೊಂಡು ಬಂದರು. ಒಂದು ಬಹಳ ವಿಶೇಷವಾಗಿದ್ದು ಅಂದರೆ, ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರನೇ ನಾವು ಮಾರ್ಷಲ್ ಆರ್ಟ್ಸ್ನ ಕೊಟ್ಟಿರೋದು. ಈ ಹೊರಗಡೆ ಹೋದಾಗ ಮಕ್ಕಳಿಗೆ ಏನಾಗುತ್ತೆ ಅಂದರೆ, ಕಲ್ತ್ಬಿಟ್ಟು ಹೋಗ್ತಾರೆ ಯಾವುದೋ ಒಂದು ಕಂಪನಿನಲ್ಲಿ ಕೆಲಸ ಮಾಡಬೇಕು, ಅವರು ಶಿಫ್ಟಲ್ಲಿ ಎಲ್ಲ ಲೇಟ್ ನೈಟ್ ಆಗ್ಬೋದು, ಲೇಟ್ ಈವ್ನಿಂಗ್ ಆಗ್ಬೋದು, ಹೋಗಿ ಕೆಲಸಕ್ಕೆ ಹೋಗಿ ವಾಪಸ್ ಬರುವಾಗ ಅವರಿಗೆ ಸಾಕಷ್ಟು ತೊಂದರೆಗಳಾಗ್ಬೋದು. ಆವಾಗ ಸೆಲ್ಫ್ ಡಿಫೆನ್ಸ್ ಅನ್ನೋದು ಅವ್ರಿಗೆ ಗೊತ್ತಿರಬೇಕು ಅನ್ನೋದಕ್ಕೋಸ್ಕರ ನಾವು ಈ ಒಂದು ಮಾರ್ಷಲ್ ಆರ್ಟ್ಸ್ ಅನ್ನೋದನ್ನ ನಾವು ಕೊಟ್ಟಿದ್ದೀವಿ. 70 ಹೆಣ್ಮಕ್ಕಳು ಈ ಹೋದ ಸೆಮಿಸ್ಟ್ರಲ್ಲಿ ಈ ಒಂದು ಸಬ್ಜೆಕ್ಟ್ನ ಸ್ಟಡಿ ಮಾಡಿದ್ದಾರೆ. ಓಪನ್ ಎಲೆಕ್ಟಿವ್ ಆಗಿ ಸ್ಟಡಿ ಮಾಡೋದ್ರಲ್ಲಿ ಏನಂದ್ರೆ, 3 ಕ್ರೆಡಿಟ್ಸ್ ಕೊಡ್ತೀವಿ ಅವರಿಗೆ. ಕ್ರೆಡಿಟ್ಸ್ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ, ಅವರಿಗೆ ಇಂಜಿನಿಯರಿಂಗ್ ಅಲ್ಲಿ ಒಂದು ಎಲೆಕ್ಟಿವ್ ಸಬ್ಜೆಕ್ಟ್ ಕಡಿಮೆ ಆಗುತ್ತೆ ಅವರಿಗೆ ಈ ಸಬ್ಜೆಕ್ಟ್ ಒಂದು. ಸರ್, ನಮ್ಗೊಂದು ಕುತೂಹಲ ಸರ್, ಸಾಮಾನ್ಯವಾಗಿ ಕಾಲೇಜ್ ಸೇರಿಸ್ಬೇಕಾ, ಸೇರ್ಕೋಂತ ಪೇರೆಂಟ್ಸ್ ಗಳಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು ಅನ್ನೋದ್ರ ಮೇಲೆ, ಅಥವಾ ಸ್ಟೂಡೆಂಟ್ಸ್ ಏನ್ ಬೇಕು ಸರ್ವತೋಮುಖ ಅಭಿವೃದ್ಧಿಗೆ ಅನ್ನೋದ್ರ ಮೇಲೆ ನೀವು ಕೂಡ ಸಿಲೆಬಸ್ ಆಗಲಿ ಆಕ್ಟಿವಿಟೀಸ್ ಅನ್ನು ಡಿಸೈನ್ ಮಾಡ್ತಿರ್ತೀರಾ. ಟಾಪ್ 5 ಯಾವಾಗಲೂ ಪೇರೆಂಟ್ಸ್ ಬಯಸೋದು, ನೀವು ಯಾವಾಗಲೂ ಕೇಳಿಸ್ಕೊಳ್ಳೋದು ಏನು ಸರ್ ಯಾವಾಗಲೂ? ಮೇನ್ಲಿ ಪೇರೆಂಟ್ಸ್ಗಳಿಗೆಲ್ಲ ಒಂದು ಅಪ್ರಹೆನ್ಷನ್ ಏನಂದ್ರೆ, ಪ್ಲೇಸ್ಮೆಂಟ್ ಇದೆಯಾ ನಿಮ್ಮ ಕಾಲೇಜಲ್ಲಿ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಲ್ಲರೂ ಕೇಳೋದು ಪ್ಲೇಸ್ಮೆಂಟ್ ಅಂತ ಕೇಳ್ತಾರೆ. ಪ್ಲೇಸ್ಮೆಂಟು, ಆಮೇಲೆ ಎರಡನೇದಾಗಿ ನಿಮ್ಮಲ್ಲಿ ಇರುವಂತಹ ಲ್ಯಾಬೊರೇಟರಿ ಫೆಸಿಲಿಟಿಗಳು, ನಿಮ್ಮಲ್ಲಿ ಇರುವಂತಹ ಫ್ಯಾಕಲ್ಟಿ ಯಾವ ರೀತಿ ಇದ್ದಾರೆ, ಎಲ್ಲ ಫ್ಯಾಕಲ್ಟಿ IIT IISc ಇಂತ ಕ್ವಾಲಿಫೈಡ್ ಫ್ಯಾಕಲ್ಟಿ ಇದಾರಾ, AICT ನಾಮ್ಸ್ ಪ್ರಕಾರ ಕ್ವಾಲಿಫೈಡ್ ಫ್ಯಾಕಲ್ಟಿ ಇದಾರಾ, ಇದನ್ನ ಕೇಳ್ತಾರೆ. ನಾಲ್ಕನೇದಾಗಿ ನಿಮ್ಗೆ ಅಲ್ಲಿ ಬೇರೆ ಓವರ್ಆಲ್ ಡೆವಲಪ್ಮೆಂಟ್ಗೆ ಸ್ಪೋರ್ಟ್ಸ್ ಫೆಸಿಲಿಟಿ ಯಾವ ರೀತಿ ಇದೆ, ಉಳ್ಕೊಳ್ಳೋದಕ್ಕೆ ಹಾಸ್ಟೆಲ್ ಫೆಸಿಲಿಟಿ ಯಾವ ರೀತಿ ಇದೆ, ನಿಮ್ಮ ಕ್ಯಾಂಟೀನ್ ಫೆಸಿಲಿಟಿ ಯಾವ ರೀತಿ ಇದೆ, ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಯಾವ ರೀತಿ ಇದೆ, ಇದೆಲ್ಲ ಅಪ್ರಹೆನ್ಸ್ಗಳು ಪೇರೆಂಟ್ಸ್ ಮೈಂಡಲ್ಲಿ ಇರುತ್ತೆ. ಇದ್ರ ಜೊತೆ ಜೊತೆನಲ್ಲಿ ಇಷ್ಟು ಇದೆ, ನಾನು ಇವಾಗ ಹೇಳಿದ್ದಷ್ಟು ಇದೆ ನಮ್ಮ ಕಾಲೇಜಲ್ಲಿ. ದಟ್ ಇಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಅವರ್ ಕಾಲೇಜ್ ಅಂಡ್ ಅದರ್ ಕಾಲೇಜಸ್. ನಮ್ದು ಇಂಡಸ್ಟ್ರಿ ಸ್ಪಾನ್ಸರ್ಡ್ ಕಾಲೇಜ್ ಆಗಿರೋದ್ರಿಂದ ನಮ್ಮಲ್ಲಿ ನಾವು ಇಂಥದ್ದು ಬೇಕಾದಷ್ಟು ಆಕ್ಟಿವಿಟಿಗಳನ್ನು ಮಾಡ್ತಾ ಇದ್ದೀವಿ. ಫ್ಯಾಕಲ್ಟಿ, ಒಳ್ಳೆ ಫ್ಯಾಕಲ್ಟಿನ ಇಟ್ಕೊಂಡಿದ್ದೀವಿ. ಇದೆಲ್ಲ ಕಾರ್ಯಕ್ರಮಗಳನ್ನು ನಾನು ಏನು ಹೇಳಿದೆ, ಇದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಇಷ್ಟರ ಮಧ್ಯದಲ್ಲಿ ಈ ಪೇರೆಂಟ್ಸ್ಗಳ ಮನಸ್ಸಲ್ಲಿ ಇನ್ನೂ ಒಂದೇನಿರುತ್ತೆ ಅಂದರೆ, ಫೀಸ್ ಎಷ್ಟು ಕಟ್ಟಬೇಕಾಗತ್ತೆ? ವೆಲ್ಕಮ್ ಬ್ಯಾಕ್ ಟು ಯು. ಎಸ್, ಡಾಕ್ಟರ್ SG ಗೋಪಾಲ ಕೃಷ್ಣ, ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಾಲ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಒಂದು ಬ್ರೇಕ್ ತೊಗೊಂಡು ವಾಪಸ್ ಬಂದಮೇಲೆ ಈಗ ಅವ್ರು ಹೇಳೋಕೊಟ್ಟಿದ್ರು ಒಂಚೂರು ಹೋಲ್ಡ್ ಮಾಡಿದ್ದೀನಿ. ಮಗು ತುಂಬ ಚೆನ್ನಾಗಿ ಓದ್ತಾ ಇದೆ, ಎನ್ಕರೇಜ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾಗಾರ್ಜುನ ಕಾಲೇಜವರು ಎಜುಕೇಷನ್ಗೋಸ್ಕರ ಫೀಸಲ್ಲಿ ದೊಡ್ಡ ಮಟ್ಟದ ಡಿಸ್ಕೌಂಟು ಜೊತೆಗೆ ಉಚಿತವಾಗಿಯೂ ಕೂಡ ಕೊಡ್ತಿದ್ದಾರೆ, ಏನದು ಅಂತ ಕೇಳಬೇಕು ಅನ್ನೋ ಕುತೂಹಲ. ಜೊತೆಗೆ ಇನ್ನು ತುಂಬ ಜನ ಪೇರೆಂಟ್ಸ್ ಯೋಚನೆ ಮಾಡ್ತಿರ್ತಾರೆ, ಬೇರೆ ಮಕ್ಕಳ ಥರ ನಮ್ಮ ಮಕ್ಕಳು ತುಂಬ ನಿಧಾನಕ್ಕೆ ಕಲಿತಾ ಇರ್ಬೋದು, ಸ್ಲೋ ಲರ್ನರ್ಸ್ ತುಂಬ ಜನ ಇರ್ತಾರೆ, ಅವ್ರಿಗೇನಾದರೂ ಈ ಕಾಲೇಜು ಬೇರೆ ಥರದ ಸ್ಟ್ರಾಟಜಿ ಮೂಲಕ ವರ್ಕೌಟ್ ಮಾಡ್ತಾರಾ, ಎಲ್ಲರೂ ಏನು ಫಾಸ್ಟಾಗಿ ಕಲಿಯಲ್ವಲ್ಲ, ಆ ಥರದ್ದು ಏನಾದರೂ ಇದೆಯಾ, ಎಲ್ಲವನ್ನು ಕೇಳಬೇಕು. ಡಾಕ್ಟರ್ ಗೋಪಾಲಕೃಷ್ಣ, ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜ್ನ ಪ್ರಿನ್ಸಿಪಾಲ್ ನಮ್ಮ ಜೊತೆ ಇರ್ತಾರೆ. ಒಂದು ಚಿಕ್ಕ ಬ್ರೇಕ್ ತೊಗೊಂಡು ವಾಪಸ್ ಬರ್ತೀನಿ. ಎಲ್ಲೂ ಹೋಗ್ಬೇಕಾಯ್ತಾರೆ, ಟೇಕ್ ಎ ಬ್ರೇಕ್.
ವೆಲ್ಕಮ್ ಬ್ಯಾಕ್ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ. ಇವತ್ತಿನ ವಿಶೇಷ ಕಾರ್ಯಕ್ರಮ, ಅದರ ಪ್ರಿನ್ಸಿಪಲ್ ಡಾಕ್ಟರ್ ಎಸ್ ಜಿ ಗೋಪಾಲಕೃಷ್ಣ ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಶೋ ಕೊನೆಯಲ್ಲಿ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೂಡ ನಿಮಗೆ ತೋರಿಸ್ತೀನಿ. ಒಂದು ಪೆನ್ ಪೇಪರ್ ಈಗಲೇ ರೆಡಿ ಇಟ್ಕೊಂಡಿರಿ, ಕೊನೆಯಲ್ಲಿ ತೋರಿಸೋದಕ್ಕೆ ಆ ತಕ್ಷಣ ನೀವು ಬರ್ಕೋಬಹುದು ಅಂತ. ನಮ್ಮ ಜೊತೆ ಡಾಕ್ಟರ್ ಗೋಪಾಲಕೃಷ್ಣ ಸರ್, ವೆಲ್ಕಮ್ ಬ್ಯಾಕ್ ಸರ್. ಭಾಳ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಒಂದಷ್ಟು ಪಾಯಿಂಟ್ ಔಟ್ ಮಾಡ್ತಿದ್ದೆ ಸರ್, ಮಕ್ಕಳನ್ನ ಸೇರಿಸಬೇಕು ನಾವು, ಪೇರೆಂಟ್ಸು ಯೋಚನೆ ಮಾಡ್ತಿರ್ತಾರೆ ಇಂಥ ಕಾಲೇಜು ಅಂತ ಚೂಸ್ ಮಾಡ್ತಾರೆ, ಅದಾದ ನಂತರದಲ್ಲಿ ನಾಗಾರ್ಜುನ ಬರ್ತಾರೆ. ಎಲ್ಲರ ಜೊತೆ ಕಲಿಸ್ತೀರಾ ನಿಜ, ಬಟ್ ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಫಾಸ್ಟ್ ಲರ್ನರ್ಸ್ ಇರಲ್ಲ, ಈಸಿಯಾಗಿ ಚಕ್ಕಂತ ಗ್ರಾಸ್ ಮಾಡೋ ಕೆಪಾಸಿಟಿ ಇರಲ್ಲ, ಅವ್ರಿಗೆಲ್ಲ ಏನು ಸ್ಪೆಷಲ್ ಆಗಿ ಏನಾದರೂ ಮೆಥಡಾಲಜಿ ಯೂಸ್ ಮಾಡ್ತಿದ್ದೀರಾ ಸ್ಲೋ ಲರ್ನರ್ಸ್? ಹಾಂ, ನಮ್ಮಲ್ಲಿ ಹಾಂ ಫಾಸ್ಟ್ ಲರ್ನರ್ಸು ಮತ್ತು ಸ್ಲೋ ಲರ್ನರ್ಸಿಗೆ ನಾವೊಂದು ಡಿಫ್ರೆನ್ಸ್ ಏನು ಮಾಡಿದ್ದೀವಿ ಅಂದರೆ, ಒಬ್ಬ ಫಾಸ್ಟ್ ಲರ್ನರ್ ಆದರೆ ಅವರು 30 ಕ್ರೆಡಿಟ್ನ ರಿಜಿಸ್ಟರ್ ಮಾಡ್ಬೋದು ಒಂದು ಸೆಮಿಸ್ಟ್ರಲ್ಲಿ. ಟೋಟಲ್ ಅವರು ಓವರಾಲ್ ಅವರ ಕೋರ್ಸಲ್ಲಿ 8 ಸೆಮಿಸ್ಟರ್ಗಳಲ್ಲಿ 200 ಕ್ರೆಡಿಟ್ನ ಮಾಡಬೇಕು. ಈಗ ಅದನ್ನು ACT-ನವ್ರು ಕಮ್ಮಿ ಮಾಡಿದ್ದಾರೆ, VT-ನವ್ರು ಕಮ್ಮಿ ಮಾಡಿದ್ದಾರೆ. ಈಗ ಈ ವರ್ಷದಿಂದ 175 ಕ್ರೆಡಿಟ್ನ ಕಂಪ್ಲೀಟ್ ಮಾಡಿದರೆ ಸಾಕು ಒಬ್ಬ ಹುಡುಗ ಅಥವಾ ವಿದ್ಯಾರ್ಥಿ. ಓಕೆ, ಒಂದು ಸೆಮಿಸ್ಟ್ರಲ್ಲಿ 175, 8 ಸೆಮಿಸ್ಟರ್ಗಳಲ್ಲಿ ಸಾಧಾರಣವಾಗಿ 22-23 ಕ್ರೆಡಿಟ್ ಮಾಡಿಬಿಟ್ರೆ 175 ಕ್ರೆಡಿಟ್ ಆಗೋಗುತ್ತೆ 8 ಸೆಮಿಸ್ಟರ್ಗಳಲ್ಲಿ. ಸ್ಲೋ ಲರ್ನರ್ ಆದರೆ ಅವರಿಗೆ 20 ಕ್ರೆಡಿಟ್ ರಿಜಿಸ್ಟರ್ ಮಾಡೋಂಗೆ ಮಾಡಿಕೊಟ್ಟಿದ್ದೀವಿ, ಒಂದು ಸಬ್ಜೆಕ್ಟ್ ಕಡಿಮೆ ರಿಜಿಸ್ಟರ್ ಮಾಡ್ಬೋದು ಅವರು. ಫಾಸ್ಟ್ ಲರ್ನರ್ ಆದರೆ ಅವರು 30 ಕ್ರೆಡಿಟ್ ತನಕ ರಿಜಿಸ್ಟರ್ ಮಾಡ್ಬೋದು. 20-30 ಕ್ರೆಡಿಟ್ಟು ರೇಂಜ್ ಇಟ್ಟಿದ್ದೀವಿ. ಈ ರೇಂಜ್ ಇರೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಹೇಳ್ದಂಗೆ ಒಂದು ಕ್ಲಾಸಲ್ಲಿ 50% ತೊಗೊಂಡಂಥ ವಿದ್ಯಾರ್ಥಿನೂ ಇರ್ತಾರೆ, 95% ತೊಗೊಂಡು ವಿದ್ಯಾರ್ಥಿನೂ ಇರ್ತಾರೆ. ಹಾಗಾಗಿ ಎಲ್ರಿಗೂ ಅನುಕೂಲ ಆಗುತ್ತೆ ಇದು. ಫಾಸ್ಟ್ ಲರ್ನರ್ಸ್ಗಳಿಗೆ ಅಡ್ವಾಂಟೇಜ್ ಏನಂದರೆ, ಅವರು ಬೇರೆ ಬೇರೆ ಆನ್ಲೈನ್ ಕೋರ್ಸ್ಗಳನ್ನು ಮಾಡ್ಬೋದು ನಮ್ಮಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ದು .NET ಜಾವಾ ಕೋರ್ಸ್ಗಳೆಲ್ಲ ಇದೆ, ಅದನ್ನೆಲ್ಲ ಆನ್ಲೈನ್ ಕೋರ್ಸಲ್ಲಿ ಮಾಡ್ಕೊಳ್ಬೋದು ಅವರು. ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಅದು, ಅವರಿಗೆ ಜಾಬಿಗೆಲ್ಲ ತುಂಬ ಅನುಕೂಲ ಆಗುತ್ತೆ, ಅದು ಎಲ್ಲಿದ್ರೂ ಅದು ವ್ಯಾಲಿಡ್ ಅದು. ಓಕೆ, ಹಂಗಾಗಿ ಅದಕ್ಕೂ ನಾವು 3 ಕ್ರೆಡಿಟ್ ಕೊಡ್ತೀವಿ. ಈಗ ನಾವು ಇನ್ನೊಂದು ಟೈಅಪ್ ಮಾಡಿದ್ದೀವಿ, ಈಗ ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್ ಜೊತೆ ಲ್ಯಾಬ್ ಯು ಅಕಾಡೆಮಿ ಅಂತೇಳಿ ನಮ್ಮ ಕಾಲೇಜ್ನ ಒಂದು ಲ್ಯಾಬ್ ಯು ಅಕಾಡೆಮಿ ಅಂತ ರಿಜಿಸ್ಟರ್ ಮಾಡಿದ್ದಾರೆ ಅವರು. ಅದರಲ್ಲಿ ಒಂದು ಸರ್ಟಿಫಿಕೇಶನ್ನ ಒಬ್ಬ ವಿದ್ಯಾರ್ಥಿ ಮಾಡಿಕೊಂಡ್ರೆ ಅವರಿಗೆ 3 ಕ್ರೆಡಿಟ್ ಸಿಗುತ್ತೆ. ಲ್ಯಾಬ್ ಯು ಅಕಾಡೆಮಿನಲ್ಲಿ ಕ್ಲಾಡ್ ಸರ್ಟಿಫಿಕೇಶನ್ ಅಂತ ಇರೋದದು, ಸರ್ಟಿಫೈಡ್ ಲ್ಯಾಬ್ ಯು ಅಕಾಡೆಮಿ ಡೆವಲಪರ್ ಅಂತ. ಓಕೆ, ಅವರು ಅಂತ ಸರ್ಟಿಫಿಕೇಶನ್ ಸಿಕ್ಕದವ್ರಿಗೆ ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್ನವರೇ ಅವ್ರದ್ದೊಂದು ರೆಸ್ಯೂಮ್ ಪೋಸ್ಟಿಂಗ್ ಒಂದು ಪೋರ್ಟಲಲ್ಲಿ ಮಾಡ್ಕೊಂಡಿದ್ದಾರೆ ಅವರು. ಈ ಮಕ್ಕಳದ್ದು ರೆಸ್ಯೂಮ್ ಆಟೋಮೆಟಿಕ್ ಆಗಿ ಅಲ್ಲಿಗೆ ಹೋಗುತ್ತೆ. ವರ್ಲ್ಡ್ ಓವರಲ್ಲಿ ಅವರ ಕಸ್ಟಮರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಈ ರೆಸ್ಯೂಮಲ್ಲಿ ಯಾರನ್ನ ಬೇಕೋ ಪಿಕ್ ಮಾಡ್ಬೋದು ಪ್ಲೇಸ್ಮೆಂಟಿಗೆ ಅಂತ ಅವಕಾಶ ಇದೆ. ಜೊತೆಗೆ ನಿಮ್ಮ ಫಾರಿನ್ ಯೂನಿವರ್ಸಿಟಿ ಟೈಪ್ಸ್ ಕೂಡ ಇದಕ್ಕೆ ಹೆಲ್ಪ್ ಆಗುತ್ತೆ ಬಿಗ್ ಟೈಮ್. ತುಂಬ ಹೆಲ್ಪ್ ಆಗುತ್ತೆ ನಮ್ಮಲ್ಲಿ. ನಾವು ಇವಾಗ ಆಲ್ರೆಡಿ ನಾವು 11 ಯೂನಿವರ್ಸಿಟಿ ಜೊತೆ ಟೈಅಪ್ ಮಾಡಿದ್ದೀವಿ. ನಮ್ಮ ವಿದ್ಯಾರ್ಥಿಗಳು ರಷ್ಯಾ, ಯುರೋಪಲ್ಲಿ ಬೇಕಾದಷ್ಟು ಕಂಟ್ರಿಗಳಲ್ಲಿ ಮಾಡಿದ್ದೀವಿ, UK-ನ ಮಾಡಿದ್ದೀವಿ, ಕೆನಡಾದಲ್ಲಿ ಮಾಡಿದ್ದೀವಿ. ಎಲ್ಲ ಕಡೆಗೂ ನಮ್ಮ ವಿದ್ಯಾರ್ಥಿಗಳು ಹೋಗ್ತಾರೆ 45 ದಿವಸದ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ. ಅಲ್ಲಿ ಒಂದು ಮಿನಿ ಪ್ರಾಜೆಕ್ಟ್ ಮಾಡ್ತಾರೆ ಅವರು, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂತ ನಾವು ಹೇಳ್ತೀವಿ. ಈಗ ಆ ಪ್ರಾಜೆಕ್ಟ್ನ ಅಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಒಬ್ಬರು ಪ್ರೊಫೆಸರ್ ಗೈಡೆನ್ಸ್ ಇರುತ್ತೆ ಫಾರಿನ್ ಯೂನಿವರ್ಸಿಟಿನಲ್ಲಿ. ಅಲ್ಲಿ ಉಳ್ಕೊಳ್ಳೋದು, ಊಟ ತಿಂಡಿ ವ್ಯವಸ್ಥೆ ಎಲ್ಲದೂ ಆ ಯೂನಿವರ್ಸಿಟಿ ಅವರೇ ನೋಡ್ಕೊಳ್ತಾರೆ. 6 weeks ಪ್ರೋಗ್ರಾಮ್ನ ಇವರು ಹೋಗಿ ಅಲ್ಲಿಗೆ ವಾಪಸ್ ಬಂದಾಗ, ಮುಗಿಸ್ಕೊಂಡು ಬಂದಾಗ ಸರ್ಟಿಫಿಕೇಶನ್ ಕೂಡ ಆ ಯೂನಿವರ್ಸಿಟಿ ಪ್ರೊಫೆಸರಿಂದ ಸಿಗುತ್ತೆ. ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ, ಈ ಮಕ್ಕಳುಗಳಿಗೆಲ್ಲ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಗುತ್ತೆ ಒಂದು. ಎರಡನೇದಾಗಿ ಅವರಿಗೆ ಮುಂದೆ ಹೈಯರ್ ಸ್ಟಡೀಸ್ ಮಾಡಬೇಕು ಅಂದ್ರೆ ಆ ಯೂನಿವರ್ಸಿಟಿನಲ್ಲಿ ಅವರಿಗೆ ಅಡ್ಮಿಷನ್ ತಗೊಳ್ಳಕ್ಕೆ ಸುಲಭ ಆಗುತ್ತೆ. ಸೊ ಈ ತರದಲ್ಲಿ ಇರೋದ್ರಿಂದ ಇಂಟರ್ನ್ಯಾಷನಲ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ತುಂಬಾ ಹೆಲ್ಪ್ ಆಗುತ್ತೆ. ಸಾವಿರಾರು ಗಟ್ಟಲೆ ಜನ ಮಕ್ಕಳು ಓದ್ತಾ ಇದಾರಲ್ಲ ಸರ್, ಇಂಡಿವಿಜುವಲ್ ಅಟೆನ್ಷನ್ ಕೊಡೋಕೆ ಸಾಧ್ಯ ಆಗುತ್ತೆ ಸರ್? ಹಾಂ, ನಮ್ಮಲ್ಲಿ ಫ್ಯಾಕಲ್ಟಿ ತುಂಬಾ ಜನನ ನಾವು ರೆಕ್ರೂಟ್ ಮಾಡ್ಕೊಂಡಿದೀವಿ. ಹಂಗಾಗಿ ಏನಾಗುತ್ತೆ ಅಂದ್ರೆ, ಪ್ರತಿ ಒಂದು 20 ವಿದ್ಯಾರ್ಥಿಗಳಿಗೆ ಒಬ್ಬರು ಕೌನ್ಸಿಲರ್ ಅಂತ ಇರ್ತಾರೆ. ಆ ಕೌನ್ಸಿಲರ್ಸ್ಗಳು ಅವರು ವಿದ್ಯಾರ್ಥಿ ಜೊತೆನೂ ಟಚ್ ಅಲ್ಲಿ ಇರ್ತಾರೆ, ಅವರಿಗೆ ಗೈಡ್ ಮಾಡ್ತಿರ್ತಾರೆ, ಎಷ್ಟು ಕ್ರೆಡಿಟಿಗೆ ರಿಜಿಸ್ಟರ್ ಮಾಡ್ಬೇಕು, ಈ ಸರಿ ನೀನು ಯಾವ್ಯಾವ ಸಬ್ಜೆಕ್ಟಿಗೆ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನೋದನ್ನೆಲ್ಲ ಗೈಡ್ ಮಾಡ್ತಿರ್ತಾರೆ ಒಂದು. ಎರಡನೇದಾಗಿ ಪೇರೆಂಟ್ಸ್ಗಳ ಜೊತೆ ಕೂಡ ಕಂಟಿನ್ಯೂಸ್ ಆಗಿ ಇಂಟ್ರಾಕ್ಷನ್ ಅಲ್ಲಿ ಇರ್ತಾರೆ. ಈ ಪೇರೆಂಟ್ ಟೀಚರ್ ಮೀಟಿಂಗ್ಗಳು ಕೂಡ ನಾವು ಕಂಟಿನ್ಯೂಸ್ ಆಗಿ ಅವಾಗವಾಗ ಟೆಸ್ಟ್ ಮಾಡ್ತಾ ಇರ್ತೀವಿ, ರೆಗ್ಯುಲರ್ ಆಗಿ ಮಾಡ್ತೀವಿ. ಉದ್ದೇಶ ಏನಂದ್ರೆ, ನಾವು ಮಕ್ಕಳದ್ದು ಅಟೆಂಡೆನ್ಸು ಮಾರ್ಕ್ಸ್ ಮಾತ್ರ ತಿಳಿಸೋದು ಅಲ್ಲ ಪೇರೆಂಟ್ಸ್ಗಳಿಗೆ, ನಮ್ಮ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಅವರು ಸಬ್ಜೆಕ್ಟಲ್ಲಿ ಸ್ಕೋರ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿಸ್ಬೇಕು. ಇದ್ರ ಜೊತೆ ಜೊತೆನಲ್ಲಿ ಅವ್ರು ಬೇರೆ ಬೇರೆ ಏನು ಸರ್ಟಿಫಿಕೇಶನ್ ಪ್ರೋಗ್ರಾಮ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ, ಇದರಿಂದ ಅವ್ರಿಗೆ ಓವರಾಲ್ ಯಾವ್ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ಪೇರೆಂಟ್ಸ್ಗಳಿಗೆ ತಿಳಿಸೋದಕ್ಕೋಸ್ಕರ. ಮೂರನೇದಾಗಿ, ಪೇರೆಂಟ್ಸ್ಗಳಲ್ಲಿ ಏನಾದ್ರು ಡೌಟ್ ಇದ್ರೆ ಅದನ್ನು ಕೂಡ ಕ್ಲಿಯರ್ ಮಾಡೋದಕ್ಕೋಸ್ಕರ ಇಂಥ ಪೇರೆಂಟ್ ಟೀಚರ್ ಮೀಟಿಂಗ್ಗಳನ್ನು ವೆರಿ ಇಫೆಕ್ಟಿವ್ ಆಗಿ ನಾವು ಮಾಡ್ತೀವಿ. ನಾಗಾರ್ಜುನ ಕಾಲೇಜ್ ಬಗ್ಗೆ ಮತ್ತೊಂದು ಕೇಳಿದ್ದೀನಿ, ಈ ಸ್ಟೂಡೆಂಟ್ಸ್ಗಳಿಗೆ
ಅವ್ರಿಗೆ ಒಂದು ಸ್ಪೆಷಲ್ ಐಡಿಯಾಸ್ಗಳು ಬಂದರೆ, ತುಂಬ ಇನೋವೇಷನ್ಸ್ಗಳಿಗೇನಾದ್ರು ಬಂದರೆ, ಅದಕ್ಕೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡ್ತೀರಿ ನೀವು ಅಂತ ಹೆಂಗೆ ಸರ್? ಅದು ನಮ್ಮಲ್ಲಿ ಒಂದು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸೆಲ್ ಅಂತ ಇದೆ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ, ಈ ಮಕ್ಕಳುಗಳು ಈ ಥರದ್ದು ಏನಾದ್ರೂ ಕ್ರಿಯೇಟಿವ್ ಐಡಿಯಾದಲ್ಲಿ ಬಂದರೆ, ಹೊಸದಾಗಿ ಸ್ಟಾರ್ಟ್ಅಪ್ ಇಂಡಿಯಾ ಈ ಥರದ್ದು ಏನಾದ್ರೂ ಒಂದು ಪ್ರೋಗ್ರಾಮ್ನ ಮಾಡಬೇಕು, ಈ ಥರದ್ದನ್ನು ಅವರು ಕಂಪನಿನ ಅವರೇ ಶುರು ಮಾಡಬೇಕು. ನಮ್ಮಲ್ಲಿ ಒಂದು ವಿಶೇಷತೆ ನೋಡಿ ಸರ್, ಒಬ್ಬ ಹುಡುಗ 5ನೇ ಸೆಮಿಸ್ಟ್ರಲ್ಲಿ ಇದ್ದಾನೆ. 5ನೇ ಸೆಮಿಸ್ಟ್ರಲ್ಲೇ ಅವನೊಂದು ಕಂಪನಿನ ರಿಜಿಸ್ಟರ್ ಮಾಡಿ ಶುರು ಮಾಡಾಗಿದೆ ಆಲ್ರೆಡಿ. ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿನ ಅವನು ಆಲ್ರೆಡಿ ಶುರು ಮಾಡಾಗಿದೆ. ಅವನ ಜೊತೆಗೆ ಇನ್ನೊಬ್ಬ ಹುಡುಗ ಅವನ ಕ್ಲಾಸ್ಮೇಟ್ ಸೇರ್ಕೊಂಡಿದ್ದಾನೆ. ಅವ್ರುಗಳು ಈ ತರದಲ್ಲಿ ಹುಡುಗರಾಗಿರುವಾಗ, ಅವರು ಓದ್ತಾ ಇರುವಾಗ, ಸ್ಟೂಡೆಂಟ್ಸ್ ಗಳಾಗಿರುವಾಗಲೇನೆ ಕಂಪನಿನ ಶುರು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ನಾವು ಅದಕ್ಕೆ ಎನ್ಕರೇಜ್ ಮಾಡ್ತಾ ಇದೀವಿ. ಪೇರೆಂಟ್ಸ್ ಗಳು ಹೆಂಗೆ ಅಂದ್ರೆ, ಓದಕ್ಕೆ ಇಂಜಿನಿಯರಿಂಗ್ ಅಂದ್ರೆ ಅದೇ ಕಷ್ಟ, ಓದಬೇಕು ಅಷ್ಟೇ, ಬೇರೆದೆಲ್ಲ ಮಾಡಂಗಿಲ್ಲ. ಇಲ್ಲಾಂದ್ರೆ ಓದಕ್ಕೆ ಮಾರ್ಕ್ಸ್ ಚೆನ್ನಾಗಿ ಬರಲ್ಲ ಅಂತ ತಿಳ್ಕೊಂಡ್ರೆ ಪೇರೆಂಟ್ಸ್ ಗಳು ಇರ್ತಾರೆ ತುಂಬಾ ಜನ. ಏನ್ ಹೇಳಬೇಕು ಇದರಲ್ಲಿ? ಒಂದೇನೆಂದ್ರೆ, ಆ ಪೇರೆಂಟ್ಸ್ ಗಳು ಬಹುಶಃ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಮಕ್ಕಳುಗಳಿಗೆ ಅವರಿಗೆ ಬೇಕಾದಂತ ಅವರು ಡೆವಲಪ್ಮೆಂಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಓದೋದು ಅಂತಂದ್ರೆ ಬರೀ ಒಂದು ಟೆಕ್ಸ್ಟ್ ಬುಕ್ ಅನ್ನ ಓದ್ಬಿಟ್ಟು ಆ ಬುಕ್ ಅನ್ನ ಬಾಯ್ಪಾಠ ಮಾಡ್ಕೊಂಡ್ಬಿಟ್ಟು ಹೋಗಿ ಎಕ್ಸಾಮಿಗೆ ಬರೆದ್ಬಿಟ್ಟು ಮಾರ್ಕ್ಸ್ ತಗೊಂಡ್ಬಿಟ್ರೆ ಸಾಲದು. ಯಾಕೆ ಅಂತಂದ್ರೆ, ಇವ್ರು ಇಂಡಸ್ಟ್ರಿಗೆ ಹೋದಾಗ ಅಲ್ಲಿ ಟೆಕ್ನಾಲಜಿ ಚೇಂಜ್ ಆಗ್ತಿರುತ್ತೆ. ನಾನು ಹೇಳ್ದಂಗೆನೆ, ಅಲ್ಲಿ ಲೇಟೆಸ್ಟ್ ಟೆಕ್ನಾಲಜಿಗೆ ಅವ್ರು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅವ್ರ ಜಾಬ್ ಅನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಅಂದ್ರೆ ಲೈಫ್ ಲಾಂಗ್ ಲರ್ನಿಂಗ್ ಏನಿದೆ ಅದು ಇರಬೇಕು ಅವರಿಗೆ. ಆ ಲೈಫ್ ಲಾಂಗ್ ಲರ್ನಿಂಗ್ನ ನಾವು ಇಲ್ಲೊಂದು ಎನ್ಕರೇಜ್ ಮಾಡಿ ಅವರಿಗೆ ಒಂದು ಉತ್ತೇಜನ ನಾವು ಕೊಡ್ತೀವಿ. ಅಲ್ಯುಮಿನಿ ನೆಟ್ವರ್ಕ್ ಹೇಗಿದೆ ಸರ್? ನಮ್ಮ ಅಲ್ಯುಮಿನಿ ನೆಟ್ವರ್ಕ್ ತುಂಬ ಚೆನ್ನಾಗಿದೆ. ನಮ್ಮ ರಿಜಿಸ್ಟರ್ಡ್ ಅಲ್ಯುಮಿನಿ ನೆಟ್ವರ್ಕ್ ಇದೆ ನಮ್ಮದು. ನಮ್ಮ ಸ್ಟೂಡೆಂಟ್ಸ್ಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಲ್ಯುಮಿನಿಗಳು ಕಾಲೇಜಿಗೆ ಬಂದು ಜೂನಿಯರ್ ಸ್ಟೂಡೆಂಟ್ಸ್ಗಳಿಗೆ, ಅವರ ಜೂನಿಯರ್ಸ್ಗಳಿಗೆ ಅವರು ಬಂದುಬಿಟ್ಟು ಇವತ್ತು ಇಂಡಸ್ಟ್ರೀಲಿ ಏನಿದೆ, ಏನು ಇಂಡಸ್ಟ್ರಿ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತದನ್ನೆಲ್ಲ ಹೇಳ್ತಾರೆ. ಬೇಕದ ಆ್ಯಕ್ಚುಲಿ ಅದನ್ನು ಹೇಳ್ತಾರೆ. ಈ ಇಂಟ್ರಾಕ್ಷನ್ ವೆರಿ ಇಫೆಕ್ಟಿವ್ ಆಗಿದೆ. ಹೆಚ್ಚಿನ ನಮ್ಮ ಅಲ್ಯುಮಿನಿಗಳೆಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಬಂದು ಮಾಡ್ತಾರೆ. ಒಬ್ಬ ಹುಡುಗ IAS ಪಾಸ್ ಮಾಡಿ ಅವನಿವಾಗ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾನೆ ಸಿಕ್ಕಿಮಲ್ಲಿ. ಇನ್ನೊಬ್ಬ ಹುಡುಗ ಮೊನ್ನೆ ಲಾಸ್ಟ್ ಮಂತ್ ಮಾರ್ಚಲ್ಲಿ ಅವನು ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ನ ಪಾಸ್ ಮಾಡಿ 26 ಜನ ಪಾಸ್ ಮಾಡಿದ್ದಾರೆ ಅದರಲ್ಲಿ, ಆಲ್ ಇಂಡಿಯಾದಲ್ಲಿ. ಅದರಲ್ಲಿ ನಮ್ಮ ಹುಡುಗ ಕೂಡ ಒಬ್ಬ ಇದ್ದಾನೆ, ರವಿತೇಜ್ ಅಂತ ಹೇಳಿ. ಅವನಿವಾಗ ಆಲ್ರೆಡಿ ಹಿ ಹ್ಯಾಸ್ ಜಾಯಿಂಡ್ ಗೌರ್ಮೆಂಟ್ಗೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಿನಿಸ್ಟ್ರಿ ಆಫ್ ರೋಡ್ವೇಸ್ ಅಂಡ್ ಹೈವೇಸ್ನಲ್ಲಿ ಅವನು ಜಾಯ್ನ್ ಆಗಿದ್ದಾನೆ. ಪ್ರೌಡ್ ಯು ಆರ್? ಯೆಸ್, ವಿ ಆರ್ ವೆರಿ ಪ್ರೌಡ್. ವಿ ಹ್ಯಾವ್ ಎ ವೆರಿ ಗುಡ್ ನೆಟ್ವರ್ಕ್ ವರ್ಲ್ಡ್ ಓವರ್ ಇದ್ದಾರೆ. ಈವನ್ US, UK, ಕೆನಡಾ ಎಲ್ಲ ಕಡೆ ಇದ್ದಾರೆ. ಯಾರೊಬ್ಬ ಸ್ಟೂಡೆಂಟ್ ಅಚೀವ್ ಮಾಡಿದ್ಮೇಲೆ ಐ ಆಮ್ ಫ್ರಮ್ ನಾಗಾರ್ಜುನ ಅಂತ ಹೇಳೋಕೆ ಎಷ್ಟು ಖುಷಿ ಆಗುತ್ತೆ ಅಲ್ಲ? ಬಹಳ ಹೆಮ್ಮೆಯ ವಿಷಯ. ಅಲ್ಲಿ ಯಾವ್ದಾರು ಎಕ್ಸಾಂಪಲ್ ಸರ್, ನಿಮ್ ಮುಂದೆ ಸಿಕ್ಬಿಟ್ಟು ಒಬ್ಬ ಅಲ್ಯುಮಿನಿ ಹುಡುಗ ಅಥವಾ ಹೆಣ್ಮಗ್ಳು ಯಾರೋ ಒಬ್ರು ಐ ಆಮ್ ಫ್ರಮ್ ನಾಗಾರ್ಜುನ ಹಿಂಗಿದ್ದೀನಿ ಸರ್ ಅಂದಾಗ ಏನೇನು ಎಕ್ಸ್ಪೀರಿಯನ್ಸ್ ಕ್ಯಾನ್ ಯು ಶೇರ್ ಸರ್ ಚಿಕ್ಕದಾಗೆಲ್ಲರೂ ಯಾವಾಗಲೂ? ನನಗೆ ತುಂಬ ಖುಷಿ ಆಗತ್ತೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲೇನೆ. ಸುಮಾರು ಮಕ್ಕಳುಗಳು ನನ್ನನ್ನು ಬಂದು ಭೇಟಿ ಮಾಡ್ತಾರೆ. ಅವರೇ ಬರ್ತಾರೆ. ಅವರೇ ಬಂದು ಭೇಟಿ ಮಾಡ್ತಾರೆ. ಮೊನ್ನೆ ಒಬ್ಳು ಹುಡುಗಿ ಇನ್ಫೋಸಿಸ್ಗೆ ಸೆಲೆಕ್ಟ್ ಆದ್ಲು. ಆ ಇನ್ಫೋಸಿಸ್ಗೆ ಸೆಲೆಕ್ಟ್ ಆಗಿದ್ದ ಹುಡುಗಿ ಬಂದಿದ್ಲು. ಅವಳು ಬಂದ್ಬಿಟ್ಟು ಹೇಳ್ತಾ ಇದ್ಲು, ನನಗೆ ಇಲ್ಲಿ ಸಿಕ್ಕಂಥ ಎಕ್ಸ್ಪೋಜರು, ನನಗೆ ಇಲ್ಲಿ ಸಿಕ್ಕಂಥ ಕಲಿಕೆಯ ವಾತಾವರಣ, ಇಲ್ಲಿ ಸಿಕ್ಕಂಥ ಗೈಡೆನ್ಸು, ಇದರಿಂದಾಗಿ ನಾನು ಇವತ್ತು ಇನ್ಫೋಸಿಸ್ನಲ್ಲಿ ಒಳ್ಳೆ ಪೊಸಿಷನ್ನಲ್ಲಿ ಇದ್ದೀನಿ ಅಂತೇಳಿ. ನಮ್ಮ ವಿದ್ಯಾರ್ಥಿಗಳು ಸುಮಾರಷ್ಟು ಜನ ಮೈಕ್ರೋಸಾಫ್ಟಿಂದ ಹಿಡಿದು ನೀವು ಯಾವುದೇ ಕಂಪನಿ ತಗೊಂಡ್ರು ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಕಂಗ್ರಾಚುಲೇಷನ್ ಸರ್. ಆ ಥರ ಇನ್ನೂ ಯಾರೋ ಕಲಿಬೇಕು ಅಂತ ಆಸೆ ಇರುತ್ತೆ ಸರ್, ಆದರೆ ಹಣಕಾಸು ಎಲ್ಲೋ ಒಂದು ಕಡೆ ಒದ್ದಾಡ್ತಾ ಇರ್ತಾರೆ ಮಕ್ಕಳು ಅಂತ ಇಟ್ಕೊಳ್ಳಿ ಸರ್, ಏನಿದೆ ನಿಮ್ಮ ಕಡೆಯಿಂದ ಅವ್ರಿಗೆ ಅಪ್ರೋಚ್? ನಮ್ಮಲ್ಲಿ ನಾವು ಈ ಪೂರ್ ಆ್ಯಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದಾನೆ ಮೆರಿಟ್ ಇರುವಂಥ ಹುಡುಗರುಗಳಿಗೆ ಈಗ CET ರ್ಯಾಂಕಲ್ಲಿ ಉತ್ತಮವಾದಂಥ ರ್ಯಾಂಕ್ ತಗೊಂಡಿದ್ರೆ, 1,000 ರ್ಯಾಂಕ್ ಒಳಗಡೆ ಇದ್ರೆ, 5,000 ರ್ಯಾಂಕ್ ಒಳಗಡೆ ಮ್ಯಾಕ್ಸಿಮಮ್ ಇದ್ರೆ, ಅಂಥವ್ರಿಗೆ ನಾವು ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೀವಿ. ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೀವಿ, ಆಲ್ರೆಡಿ ಕೊಡ್ತಾ ಇದ್ದೀವಿ ನಾವು. ಅಂಥ ವಿದ್ಯಾರ್ಥಿಗಳಿದ್ರೆ ಅವರು ನಮ್ಮನ್ನ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿದ್ರೆ ಅವರಿಗೆ ನಾವು ಖಂಡಿತವಾಗ್ಲೂ ಸಹಾಯ ಮಾಡ್ತೀವಿ ಈ ಎಜುಕೇಷನ್ ಬಗ್ಗೆ. ಎರಡನೇದಾಗಿ ನಾವು ಈ ಬೇರೆ ಬೇರೆ ಕಡೆಯಿಂದ ಬರುವಂತ ಸ್ಕಾಲರ್ಶಿಪ್ಗಳೇನಿದೆ ಅದನ್ನ ತರಿಸ್ಕೊಡ್ತೀವಿ ಮಕ್ಕಳುಗಳಿಗೆ. ಈಗ ಸುಮಾರು 4 ಕೋಟಿ ರೂಪಾಯಿ ಹೋದ ವರ್ಷ ನಮಗೆ ಸ್ಕಾಲರ್ಶಿಪ್ ರೂಪದಲ್ಲಿ ನಾವು ತರಿಸಿರೋದು. ಸುಮಾರು 1,200 ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ. ಅಲ್ಲಿಗೆ ಆನ್ ಆನ್ ಆವರೇಜ್ 30,000-40,000 ರೂಪಾಯಿ ಒಬ್ಬ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ರೂಪದಲ್ಲಿ ಸಿಕ್ಕಿದೆ. ಇದು ಕೂಡ ಅವರಿಗೆ ಫೈನಾನ್ಷಿಯಲ್ ಬರ್ಡನ್ನ ಕಡಿಮೆ ಮಾಡ್ಕೊಳ್ಳೋಕ್ಕಾಗುತ್ತೆ. ಮಕ್ಕಳುಗಳು ಚೆನ್ನಾಗಿ ಓದ್ಕೊಂಡು ಅವರು ಕಲಿಕೆನಲ್ಲಿ ಮುಂದಿದ್ರೆ ಅಂಥವ್ರಿಗೆ ವಾತಾವರಣ ತುಂಬ ಚೆನ್ನಾಗಿದೆ ನಾಗಾರ್ಜುನದಲ್ಲಿ. ಫೀಸ್ ಇಸ್ ನಾಟ್ ಎ ಮನಿ ಇಸ್ ನಾಟ್ ಎ ಮಸ್ಟ್. ಎಜುಕೇಷನ್ನು, ಬೇರೆ ಬೇರೆ ಕಲ್ಚರಲ್ ಆಕ್ಟಿವಿಟೀಸು, ಸ್ಪೋರ್ಟ್ಸು,
ಮತ್ತು ಎಲ್ಲ ರೀತಿಯ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಿರುವಂತಹ ನಿಮ್ಮ ಆಲೋಚನೆಗಳು, ನಿಮ್ಮ ಥರ ಡೈನಾಮಿಕ್ ಪ್ರಿನ್ಸಿಪಲ್ ಇದ್ರೆ ಗ್ಯಾರಂಟಿ ಸಾಧ್ಯ ಸರ್. ಅದು ಹೌದು ಸರ್, ಫೌಂಡರ್ ಹಾಗೆ ಇದ್ದಾರೆ. ಹೌದೌದು, ಥ್ಯಾಂಕ್ ಯು ವೆರಿ ಮಚ್ ಅಂತ ಒಂದು ಒಳ್ಳೆ ಕಾಮೆಂಟ್ನ ಹೇಳಿದ್ರಿ ನೀವು. ನಾನು 96ನೇ ಇಸ್ವಿನಲ್ಲಿ ನಾನು ಪ್ರಿನ್ಸಿಪಲ್ ಆಗಿದ್ದು, ವಿ ಟಿ ಯು ಶುರುವಾಗಿದ್ದು 98ರಲ್ಲಿ. ವಿ ಟಿ ಯು ಫಾರ್ಮ್ ಆಗೋಕ್ಕಿಂತ ಮುಂಚೆಯಿಂದ ನಾನು ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ 22 ವರ್ಷ ಆಯಿತು ನಾನು ಪ್ರಿನ್ಸಿಪಲ್ ಆಗೇನೆ. ಹಾಗಾಗಿ ವಿದ್ಯಾರ್ಥಿಗಳ ಜೊತೆ ಅವತ್ತಿಂದ ಇವತ್ತಿನ ತನಕ ನನ್ನ ಇಂಟ್ರಾಕ್ಷನ್ನಲ್ಲಿ ನಾನು ಸಾಕಷ್ಟು ಕಲ್ತಿದ್ದೀನಿ ವಿದ್ಯಾರ್ಥಿಗಳಿಂದ. ಆ ಒಂದು ಏಜಲ್ಲಿ ಅವರು ಮಾಡ್ಬೋದಂಥ ಆಕ್ಟಿವಿಟೀಸು, ಅಚೀವ್ ಮಾಡ್ಬೋದಂಥ ಗುರಿಗಳು, ಸಾಧನೆ ಮಾಡುವಂತ ಛಲ ಇದ್ರೆ ತುಂಬಾ ನಿಮ್ ಜೊತೆ ಮಾತಾಡಕ್ಕಾಗದೆ ತುಂಬಾ ಜನ ಏನಾದ್ರು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಿದ್ರೆ ಅಡ್ರೆಸ್ ತೋರಿಸ್ಬಿಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಸ್ಕ್ರೀನ್ ಮೇಲೆ ಅಡ್ರೆಸ್ ಬರ್ತಾ ಇದೆ. ಮುದುಗುರ್ಕಿ ವೆಂಕಟಗಿರಿ ಕೋಟೆ ಅಂಚೆ ದೇವನಹಳ್ಳಿ ಬೆಂಗಳೂರು 562-1164. ಎರಡು ಫೋನ್ ನಂಬರ್ಸ್ ಕೊಡ್ತಾ ಇದ್ದೀವಿ, 0806746270, ಜೊತೆಗೆ 8722882333, 9164591444. ಜೊತೆಗೆ ವೆಬ್ಸೈಟ್ ಕೂಡ ಅಡ್ರೆಸ್ ಇದೆ, www.nceet.co.in. ಲಾಗಿನ್ ಮಾಡ್ಬೋದು, ಮತ್ತಷ್ಟು ಮಾಹಿತಿ ಪಡ್ಕೋಬೋದು, ಫೋನ್ ಮಾಡ್ಬೋದು, ಪರ್ಸನಲ್ ಆಗಿ ಹೋಗಿ ಭೇಟಿ ಮಾಡ್ಬೋದು, ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಅರ್ಧ ಗಂಟೆ ನನಗೆ ಹೇಗೆ ಬೇಗೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ ಗೋಪಾಲಕೃಷ್ಣ, ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆ ನಿಜವಾಗ್ಲೂ ಕೂಡ ಖುಷಿಯಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಪಬ್ಲಿಕ್ ಟಿವಿಗೆ ಒಂದು ಧನ್ಯವಾದನ ಸಮರ್ಪಣೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಮಿಸ್ಟರ್ ರಂಗನಾಥ್ ಅವರ ಡೈರೆಕ್ಷನ್ನಲ್ಲಿ ತುಂಬ ಒಳ್ಳೆಯ ಕಾರ್ಯಕ್ರಮ. ಇಂತಹ ಒಂದು ಕಾರ್ಯಕ್ರಮಗಳಿಂದಾಗಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅವರು ಏನು ಸಾಧನೆ ಮಾಡಬೇಕು ಅಂತಿರ್ತಾರೆ ಅವ್ರಿಗೊಂದು ಮಾರ್ಗದರ್ಶನ ಕೊಟ್ಟಂಗಾಗುತ್ತೆ. ಬಹಳ ಉತ್ತಮವಾದಂತಹ ಕೆಲಸ, ಇಂಥ ಕೆಲಸನ ಕಂಟಿನ್ಯೂ ಮಾಡ್ಕೊಂಡು ಕೈ ಜೋಡಿಸಿದ್ದಕ್ಕೆ ನಮಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲಾಟ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.